ಏನಿದು ಡಾಕ್ಟರ್ ಬ್ರೋನ ಕಾಪಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಇಂಟ್ರೋ ನಂದು ಕೂಡ ಅಂತ ಹಾಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ತುಂಬ ನಾರ್ಮಲಾಗಿ ಮಾತಾಡ್ತೀನಿ ಅಂತ ಅನಿಸುತ್ತೆ, ಜನರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ವೀಡಿಯೋಸಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಟ್ಟರು ಕೂಡ ವೀಡಿಯೋಸ್ ನೋಡೋರು ತುಂಬ ಕಮ್ಮಿ ಜನನೇ. ಆದರೂ ಪರವಾಗಿಲ್ಲ, ಡಾಕ್ಟರ್ ಬ್ರೋ ತುಂಬ ಜನ ಕನ್ನಡ ಯೂಟ್ಯೂಬರ್ಸ್ಗೆ ಇನ್ಸ್ಪಿರೇಷನ್ನು, ತುಂಬಾ ಸಖತ್ತಾಗಿ ವೀಡಿಯೋಸ್ ಮಾಡ್ತಾರೆ, ಸಖತ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಅವರು ವೀಡಿಯೋನ ಹಾಗೆ ಮಾತಾಡ್ತಾ ಇದ್ರೆ ನೋಡ್ತಾ ಇದ್ರೆ ಕಳ್ದೋಗ್ಬಿಡ್ತೀವಿ, ಸಖತ್ತಾಗಿರುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಚಾನೆಲ್ ಪಿಲಿಯನ್ ರೈಡರ್ ಕನ್ನಡ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವೀಕೆಂಡ್ ನಿಮ್ಮನ್ನ ಒಂದು ಡಿಫ್ರೆಂಟ್ ಆಗಿರೋ ಒಳ್ಳೆ ಅಡ್ವೆಂಚರಸ್ ಆಗಿರೋಂಥ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದಪ್ಪ ಜಾಗ ಅಂತ ಅಂದರೆ ಅಕ್ಷಯಕಲ್ಪ ಫಾರ್ಮ್ ಸ್ಟೇಗೆ. ಹೇಗಿರುತ್ತೆ ಅಕ್ಷಯಕಲ್ಪ ಫಾರ್ಮ್ ಸ್ಟೇ, ಏನಿದು ಈ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ವಿಡಿಯೋನ ನೋಡ್ತಾ ಇರಿ. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಬಿಕಾಸ್ ನಮ್ಮ ಸಿರ್ಸಿ ಯಲ್ಲಾಪುರ ವೀಡಿಯೋಸ್ ನೀವು ನೋಡೋಕೆ ಸ್ಟಾರ್ಟ್ ಮಾಡಿದ್ದೀರಾ, ನಾನು ಆಲ್ರೆಡಿ ಪೋಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಬಂದಲೇ ಒಂದು ರೌಂಡ್ ಹುಷಾರು ತಪ್ಪಿ ಸ್ವಲ್ಪ ಮಲ್ಕೊಂಡಿದ್ದೆ ಒಂದು ವಾರ. ಸೊ ಹಾಗಾಗಿ ಈಗ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ, ಆದಷ್ಟು ಎನರ್ಜಿ ಹಾಕಿ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಿ ಅಕ್ಷಯಕಲ್ಪ ಫಾರ್ಮ್ ಸ್ಟೇ ಏನು ಹೇಗಿರುತ್ತೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೀನಿ. ನಿಮಗೆ ಫಾರ್ಮ್ ಸ್ಟೇ ಎಂಟ್ರಿ ಆದ ತಕ್ಷಣ ವಿಸಿಟರ್ ಎಂಟ್ರಿ ಡೀಟೇಲ್ಸ್ ಎಲ್ಲ ತೊಗೊಳ್ತಾರೆ, ಹಾಗೆ ವಿಸಿಟರ್ ಐ ಡಿ ಕಾರ್ಡ್ನ ನಿಮಗೆ ಕೊಡ್ತಾರೆ. ಬಿಕಾಸ್ ನೀವಿಲ್ಲಿ ಸ್ಟೇ ಮಾಡ್ತಾ ಇದ್ದೀರಾ ಅಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಇಲ್ಲಿ ಯಾರು ವಿಸಿಟರು, ಯಾರು ವರ್ಕ್ ಮಾಡ್ತಾ ಇರೋ ಎಂಪ್ಲಾಯೀಸು ಅಥವಾ ಯಾರು ಕನ್ಸ್ಯೂಮರ್ಸು. ಈ ಥರ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರ ಐ ಡಿ ಕಾರ್ಡ್ಸ್ನ ಕೊಡ್ತಾರೆ ನಿಮಗೆ. ಸೊ ನೀವು ಐ ಡಿ ಕಾರ್ಡ್ನ ವೇರ್ ಮಾಡಿ ಇಲ್ಲೆಲ್ಲ ಕಡೆ ಓಡಾಡ್ತಾ ಇರ್ಬೋದು. ಆಫೀಸಲ್ಲೇ ಸರಿಯಾಗಿ ಐ ಡಿ ಕಾರ್ಡ್ಸ್ನ ಹಾಕ್ಕೊಂಡಿಲ್ಲ, ಆಗಲೇ 2.5 ವರ್ಷ ಆಗೋಯಿತು ಐ ಡಿ ಕಾರ್ಡ್ ಹಾಕಿ. ಆಫ್ಟರ್ 2.5 ಇಯರ್ಸ್ ಇವತ್ತು ಮತ್ತೆ ಐ ಡಿ ಕಾರ್ಡ್ನ ವೇರ್ ಮಾಡಿದ್ದೀವಿ. ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯೆನ್ಸ್. ಇದು ನಿಮ್ಮ ಕೆಲಸನ ನೀವು ಮಾಡಿಕೊಳ್ಬೇಕು, ಹಳ್ಳಿಗಳ ಕಡೆ ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಇಲ್ಲಿ. ಅಕ್ಷಯಕಲ್ಪ ಫಾರ್ಮ್ ಇರೋದು ನಮ್ಮ ಕಲ್ಪತರು ನಾಡು ಟಿಪ್ಟೂರಲ್ಲಿ. ಸೊ ಟಿಪ್ಟೂರು ನಿಮಗೆ ಬೆಂಗಳೂರಿಂದ 150 ಕಿಲೋಮೀಟರ್ಸ್ ಅರೌಂಡ್ ಆಗುತ್ತೆ, ತುಮಕೂರಿಂದ 73 ಕಿಲೋಮೀಟರ್ಸ್ ಆಯಿತು, ಟಿಪ್ಟೂರಿಂದ ಅಗೇನ್ ಒಂದು 13 ಕಿಲೋಮೀಟರ್ಸ್ ನಾವು ಸ್ವಲ್ಪ ಒಳಗಡೆ ಬಂದ್ವಿ ಫಾರ್ಮ್ ಸ್ಟೇಗೆ. ಇಲ್ಲಿ ಫುಲ್ಲು ಪ್ಲ್ಯಾಂಟ್ ಇದೆ, 24 ಎಕ್ರೆನಲ್ಲಿ ಫುಲ್ಲು ತೋಟ ಮತ್ತು ಪ್ಲ್ಯಾಂಟು ಸ್ಟೇ ಪ್ರತಿಯೊಂದು ಇದೆ ಇಲ್ಲಿ. ನೋಡಿದ್ರೆ ಯಾರೋ ಕ್ಯಾಮ್ರಾಮನ್ನ ಕರ್ಕೊಂಬಂದಿದ್ದಾರೆ ಅಂತ. ತೊಳಿತಾರು ತೊಳಿತಾರು ರಶ್ಮಿ, ನಿನ್ ಸಾಬು ಅನಿಸ್ತಿರೋನ ಫಸ್ಟ್ಗೆ. ಇವಾಗ ನಾವು ಬುಲಕ್ ಕಾರ್ಟಲ್ಲಿ ರೈಡ್ ಹೋಗ್ತಾ ಇದ್ದೀವಿ. ಎತ್ತಿನ ಗಾಡಿ, ನೀವೆಲ್ಲ ಎತ್ತಿನ ಗಾಡಿನಲ್ಲಿ ರೈಡ್ ಹೋಗಿದ್ದೀರಾ? ಸೊ ಇಲ್ಲಿ ಇವಾಗ ಎತ್ತಿನ ಗಾಡಿನಲ್ಲಿ ನಮ್ಮನ್ನು ಒಂದು ರೈಡ್ ಕರ್ಕೊಂಡು ಹೋಗ್ತಾರೆ, ಹೋಗೋಣ ಬನ್ನಿ. ಹೋಗೋ ಮಜಾನೇ ಬೇರೆ. ಇವಾಗೆಲ್ಲ ಸಿಟಿನಲ್ಲಿ ಬರೀ ಕಾರು ಬೈಕು ಈ ಥರನೇ ಓಡಾಡ್ತಿರ್ತೀವಿ. ಎತ್ತಿನ ಗಾಡಿನಲ್ಲಿ ನೀವು ರೈಡ್ ಹೋಗೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅಕ್ಷಯಕಲ್ಪ ಫಾರ್ಮ್ಗೆ ವಿಸಿಟ್ ಮಾಡಿ. ಫುಲ್ಲು ಅಡ್ವೆಂಚರ್ ಆಗಿರೋಂಥ ಎಕ್ಸ್ಪೀರಿಯೆನ್ಸಸ್ನ ನಿಮಗೆ ಇಲ್ಲಿ ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅವನೇನು ರಕ್ಷಿತ್ ಅವನ್ನೆಲ್ಲ
ನಿಮ್ಗೆ ಫಾರ್ಮ್ ವಿಸಿಟ್ ಅಲ್ಲಿ ಫ್ರೆಶ್ ಆಗಿ ಎಳ್ನೀರ್ ಕುಡಿಯೋದಕ್ಕೆ ಸಿಗುತ್ತೆ. ಇವಾಗ ಎಳ್ನೀರ್ ಕೊಡ್ತಾ ಇದ್ದಾರೆ, ಫ್ರೆಶ್ ಆಗಿರೋ ಎಳ್ನೀರು. ಇಲ್ಲೇ ಕೆತ್ತಿ ತೋಟದಲ್ಲೇ ಕಿತ್ತು ಸ್ಟೋರ್ ಮಾಡಿ ಇಲ್ಲಿ ಇಟ್ಟಿರ್ತಾರೆ. ಸೊ ನಿಮ್ಗೆ ವಿಸಿಟ್ ಮಾಡಿದಾಗ ಕುಡಿಯೋದಕ್ಕೆ ಎಳ್ನೀರ್ ಕೂಡ ಕೊಡ್ತಾರೆ. ಬೆಂಗಳೂರಲ್ಲಿ ಒಂದು ಎಳ್ನೀರಿನ ರೇಟು 25-30 ರೂಪಾಯಿ ಇರುತ್ತೆ. ಎಷ್ಟು ದೊಡ್ಡದಾಗಿದ್ರು ನೀರೇ ಇರಲ್ಲ. ಇದು ಎಷ್ಟು ಪುಟ್ ಪುಟ್ಟದಾಗಿದೆ ನೋಡೋದಕ್ಕೆ, ಎಷ್ಟು ಕುಡಿದ್ರು ಖಾಲಿನೇ ಆಗ್ತಾ ಇಲ್ಲ, ನೀರು ಫುಲ್ ಇತ್ತು, ತುಂಬ ಚೆನ್ನಾಗಿತ್ತು ಎಳ್ನೀರು ಮಾತ್ರ. ಸಖತ್ ಮಜಾ ಬಂತು. ಎತ್ತಿನ ಗಾಡೀಲಿ ಹೋಗಿದ್ದು, ಆದರೆ ಪಾಪ ಅಂತ ಅನ್ಸುತ್ತೆ ಪ್ರಾಣಿ, ಅದಕ್ಕೆ ಎಷ್ಟು ನೋವಾಗುತ್ತೋ ಏನೋ, ಎಷ್ಟು ಭಾರ ಇರುತ್ತಲ್ಲ ಹಿಂಗಾಗುತ್ತೋ ಅಂತ ಒಂದ್ಸತಿ ಬೇಜಾರಾಗುತ್ತೆ. ಅಕ್ಷಯಕಲ್ಪಕ್ಕೆ ಬಂದು ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಬೆಳಗ್ಗೆಯಿಂದ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳಿದೆ. ಫುಲ್ ಆರ್ಗ್ಯಾನಿಕ್ ಆಗಿಬಿಟ್ಟಿದ್ದೀವಿ. ಫುಲ್ ಆರ್ಗ್ಯಾನಿಕ್ ನಾವು. ಸೊಪ್ಪು ಫುಲ್ ಆರ್ಗ್ಯಾನಿಕ್ ಆಗಿಬಿಟ್ಟಿದ್ದಾರಂತೆ. ಫುಲ್ ಗ್ರೀನ್ಸ್. ಗ್ರೀನ್ಸ್ ಮಧ್ಯದಲ್ಲಿದ್ದೀವಿ ನಾವು. ಫುಲ್ ಗ್ರೀನ್ಸ್ ಮಧ್ಯದಲ್ಲಿದ್ದಾರೆ. ಬಂದ ತಕ್ಷಣ ಆರ್ಗ್ಯಾನಿಕ್ ಟೀ ಆಯಿತು, ಎಳ್ನೀರು ಆಯಿತು, ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಇಟ್ಟಿದ್ರು ಟೀಗೆ, ಜಾಗ್ರಿ ಪೌಡರ್ ಅದೇನೆ. ನೈಟ್ ಸ್ಟೇ ಸ್ವಲ್ಪ ಅಡ್ವೆಂಚರಸ್ ಆಗಿರುತ್ತೆ. ನೈಟ್ ಸ್ಟೇ ಫುಲ್ ಎಕ್ಸೈಟಿಂಗ್ ಆಗಿದೆ. ಫಸ್ಟ್ ಟೈಮ್ ಟೆಂಟ್ ಅಲ್ಲಿ ಸ್ಟೇ ಮಾಡುವಂಥದ್ದು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡಬೇಕು. ರಕ್ಷಿತಿಗೆ ಫುಲ್ಲು ಕಾಯ್ತಾ ಇದ್ದಾನೆ ಟೆಂಟ್ ಅಲ್ಲಿ ಹೇಗಿರುತ್ತೆ ಮಲ್ಕೊಳ್ಳೋದಕ್ಕೆ ಅಂತ. ಸೊಳ್ಳೆ ಇರುತ್ತೆ ತೋಟ ಅಂದಮೇಲೆ, ಆಬ್ವಿಯಸ್ಲಿ ಸೊಳ್ಳೆ ಇದೆಲ್ಲ ಇರುತ್ತೆ, ಪರವಾಗಿಲ್ಲ. ಬಟ್ ಮಳೆ ಇಲ್ಲ ಅಂತೆ 2 ಡೇಸಿಂದ. ನಮ್ಮ ಅದೃಷ್ಟ ಇವತ್ತು ಮಳೆ ಬಂದಿಲ್ಲ ಅಂದರೆ ಟೆಂಟ್ ಸ್ಟೇ ಆರಾಮಾಗಿರುತ್ತೆ. ಇವಾಗ ಜೇನು ಕಿತ್ತಿದ್ದಾರೆ, ಜೇನು ತೋರಿಸ್ತೀನಿ. ಅಂದರೆ ಜೇನು ಹುಳದ್ದು ಹನಿ ಸಾಕಿರೋ ಜೇನು ಹುಳಗಳನ್ನ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ, ಹೇಗಿರುತ್ತೆ ಜೇನು ತುಪ್ಪ ಹೇಗೆ ಇರುತ್ತೆ ಅನ್ನೋದೆಲ್ಲ ತೆಗಿತಾರೆ ಅನ್ನೋದನ್ನು ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಬಂದು ಹೋಗಿ ನೋಡೋಣ. ಜೇನು ಸಾಕಾಣಿಕೆ ಕಣಕ್ಕೆ ಜೇನು ತುಪ್ಪ ಮಾಡೋದು. ನನ್ನ ಹೆಸರು ನಾಗೇಶ್ ಅಂತ. ನಾನು ಇಲ್ಲಿ ನಮ್ಮ ಅಕ್ಷಯಕಲ್ಪದಲ್ಲಿ ಅಪಿಕಲ್ಚರ್ನ ನೋಡ್ಕೊಳ್ತಿದ್ದೀನಿ. ಇವು ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ, ಇವಾಗ ನಮ್ಮ ತೋಟ ರೈತ ತೋಟ ಸುತ್ತಮುತ್ತ ನ್ಯಾಚುರಲ್ ಹನಿ ಬೀ ಸ್ಪೀಶ್ ಅಂತ ಹೇಳ್ತೀವಲ್ಲ, ಅದು ಕಾಣದೇ ಇಲ್ಲ. ಯಾಕೆ ಅಂತ ನೋಡೋದಾದರೆ, ನಮ್ಮ ರೈತರುಗಳು ತುಂಬ ಕೆಮಿಕಲ್ನ ಯೂಸ್ ಮಾಡೋದು. ಏನಾಗುತ್ತೆ ಅಂದರೆ, ಇವಾಗ ಹೂವು ಕಾಯಿ ಕಟ್ಟಿಲ್ಲ ಅಂದರೆ ಹೋಗಿ ಕೆಮಿಕಲ್ ಸ್ಟೋರಿಗೆ ಹೋಗಿ ನಮಗೆ ಕಾಯಿ ಕಟ್ಟಿಲ್ಲ ಕೆಮಿಕಲ್ ಕೊಡಿ ಅಂತೇಳಿ ಕೆಮಿಕಲ್ ಇಸ್ಕೊಬಂದು ಸ್ಪ್ರೇ ಮಾಡೋದು. ಅವಾಗಿಂದ ಏನಾಗುತ್ತೆ ಅಂದರೆ, ನ್ಯಾಚುರಲ್ ಹನಿ ಬೀ ಸ್ಪೀಶ್ ಎಲ್ಲ ಸಾಯ್ತದವೆ. ಅದಕ್ಕೆ ನಾವು ಅಕ್ಷಯಕಲ್ಪದವ್ರು ಏನು ಮಾಡ್ತಿದ್ದೀವಿ, ಈ ಥರ ಒಂದು ಬಾಕ್ಸ್ ನಮ್ಮ ರೈತರ ಕಡೆಯಿಂದ ಕೊಡ್ತಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ರೈತರ ಈಲ್ಡ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ. ಯಾವ ರೀತಿ ಅಂದರೆ, ಪಾಲಿನೇಷನ್ ರೇಟ್ ಆಫ್ ಪಾಲಿನೇಷನ್ ಇನ್ಕ್ರೀಸ್ ಜಾಸ್ತಿಯಾಗಿ ನಮ್ಮ ಅವರಿಗೆ ಒಂದು 20-30% ಇನ್ಕ್ರೀ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಈ ರೀತಿ ನಾವು ಇಲ್ಲಿ ನಾವು ಒಂದು ಈ ರೀತಿ ಕೆಲಸ ಮಾಡ್ತಿದ್ದೀವಿ. ಇವಾಗ ನಮ್ಮ ವಾತಾವರಣ ಸುತ್ತಮುತ್ತ ಎಷ್ಟೊಂದು 2000 ಬೀ ಸ್ಪೀಸೀಸ್ಗಳು ನೋಡ್ಬೋದು ನಾವು, ಎರಡು ಬೀ ಪ್ರಭೇದಗಳು ನೋಡ್ಬೋದು. ಅದರಲ್ಲಿ ನಾವು ತುಪ್ಪ ಕಲೆಕ್ಟ್ ಮಾಡೋದಂದರೆ ಒಂದು 5 ಪ್ರಭೇದದಿಂದ ತುಪ್ಪ ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ ನಮ್ಮ ಅಕ್ಷಯಕಲ್ಪದಲ್ಲಿ ನಾವು 2 ಪ್ರಭೇದಗಳನ್ನು ಸಾಕ್ತಿದ್ದೀವಿ. ಒಂದೇದು ಅಪಿಸ್ ಮಿಲಿಫೆರಾ ಅಂತ, ಇನ್ನೊಂದು ನಮ್ಮ ಇಂಡಿಯನ್ ಬಿ ಅಂತ ಇದೆ. ಇದು ಅಪಿಸ್ ಮಿಲಿಫೆರಾ ಬಂದು ಯುರೋಪಿಯನ್ ಬಿ, ಇದು ಸ್ವಲ್ಪ ಲೆಸ್ ಫೆರೋಷಿಯಸ್ ಇನ್ ನೇಚರು. ಇದು ತುಪ್ಪ ಜಾಸ್ತಿ ಕಲೆಕ್ಟ್ ಮಾಡುತ್ತೆ, ಒಂದು 7-10 ಕೆಜಿ ತನಕನೂ ಕಲೆಕ್ಟ್ ಮಾಡುತ್ತೆ. ಡಿಪೆಂಡ್ಸ್ ಅಪಾನ್ ಅವರ್ ಫ್ಲವರ್ ಔಟ್ ಸೈಡ್. ಆಮೇಲೆ ಇದು ಸ್ವಲ್ಪ ಇದು ನಮ್ಮ ಸ್ಟೇಷನರಿ ಬೀ ಕೀಪಿಂಗ್ಗೆ ಸೂಟೇಬಲ್ ಅಲ್ಲ. ಅಂದರೆ ಇದು ಎಲ್ಲಿ ಹೂವು ಬರುತ್ತೆ ಅಲ್ಲಿ ಸೂಟೇಬಲ್, ಅಂದರೆ ಎಲ್ಲಿ ಹೂವು ಇರುತ್ತೆ ಅಲ್ಲಿ ತೊಗೊಂಡೋಗಿ ಇಟ್ಟು ಇದನ್ನು ತುಪ್ಪ ಕಲೆಕ್ಟ್ ಮಾಡ್ಕೊಳ್ಳೋದು. ಇದನ್ನು ಮೈಗ್ರೇಟಿವ್ ಬೀ ಕೀಪ್ ಅಂತ ಕರಿತೀವಿ. ನಮ್ಮ ಇಂಡಿಯನ್ ಬಿ ಏನಿಲ್ಲ, ಸ್ಟೇಷನರಿ ಬೀ ಕೀಪಿಂಗ್ಗೆ ಅದು ಸೂಟೇಬಲ್ ಇರುತ್ತೆ. ಅದೇ ಒಂದೇ ಕಡೆ ಇಟ್ಟು ನಾವು ಬೀ ಕೀಪಿಂಗ್ ಮಾಡೋದಕ್ಕೆ ಸೂಟೇಬಲ್. ಆಮೇಲೆ ನಾವು ಇದನ್ನು ಒಂದು ಫ್ಯಾಮಿಲಿ ಅಂತ ಕರಿತೀವಿ, ಒಂದು ಕುಟುಂಬ ಅಂತ ಕರಿತೀವಿ. ಈ ಕುಟುಂಬದಲ್ಲಿ ನಮಗೆ 3 ಥರ ಹುಳುಗಳನ್ನು ನೋಡ್ಬೋದು. ಒಂದೇದಾಗಿ ರಾಣಿ ಜೇನು, ಆ ರಾಣಿ ಜೇನು, ಇನ್ನೊಂದು ಎರಡನೇದು ಗಂಡು ಹುಳು, ಇನ್ನೊಂದು ಸೈನಿಕ ಹುಳು. ರಾಣಿ ಜೇನು ನಾವು ತಾಯಿ ಎಲ್ಲ ಹುಳುಗಳ ತಾಯಿ ಅಂತ ಕರಿತೀವಿ. ಯಾಕೆ ಅಂದರೆ ಅದು ಒಂದೇ ಒಂದು ಹುಳ ಮೊಟ್ಟೆ ಇಡೋದವರು ಕುಟುಂಬದಲ್ಲಿ ಅಂದರೆ ಅದೇ ಒಂದೇ ಒಂದು ಹುಳ. ಆಲ್ಮೋಸ್ಟ್ 1000-2000 ಮೊಟ್ಟೆ ಇಡುತ್ತೆ ಒಂದು ದಿವಸಕ್ಕೆ, 1000-2000 ಮೊಟ್ಟೆ ಇಡುತ್ತೆ. ಮತ್ತು ಒಂದು ಕ್ವೀನ್ ಜೆಲ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೋಸ್ಕರನೇ ಆ ಏನು ಇದೆ ಅಲ್ಲ, ಒಂದು ವರ್ಕರ್ ಬೀಸ್ಗಳು ಏನಿದೆ ಅಲ್ಲ, 2-3 ಕಿಲೋಮೀಟರ್ ಹೋದ್ರೂ ಇದೇ ಕಾಲೋನಿಗೆ ಬರುತ್ತೆ. ಅದಕ್ಕೆ ಕಾರಣ ಏನಂದರೆ ಅದು ಕ್ವೀನ್ ಜೆಲ್. ಆಮೇಲೆ ಅದರ ಜೀವಿತಾವಧಿ ಏನಂದ್ರೆ ಎಷ್ಟಂದರೆ, ಒಂದು 2-4 ವರ್ಷ ತನಕ ಬದುಕ್ತಾ ಇರುತ್ತೆ, ಬದುಕಿರುತ್ತೆ. ಇನ್ನೊಂದು ಹುಳ ಅಂದರೆ ಗಂಡುಳ. ಗಂಡುಳ ಆಲ್ಮೋಸ್ಟ್ 100-200 ಗಂಡುಳ ಇರ್ತವೆ ಒಂದು ಕಾಲೋನಿಲಿ. ಅದರ ಲೈಫ್ ಸ್ಪ್ಯಾನ್ ಎಷ್ಟಂದರೆ 100 ಡೇಸ್. ಅದ್ರ ಏನು ಡ್ಯೂಟಿ ಅಂದರೆ ಏನು ಡ್ಯೂಟಿ ಇಲ್ಲ, ಜಸ್ಟ್ ಮೇಟಿಂಗ್ ಫಾರ್ ವರ್ಜಿಂಗ್ ಕ್ವೀನ್. ಅದು ಬಿಟ್ಟರೆ ಎಂಥ ಯಾವುದೇ ಡ್ಯೂಟಿಯನ್ನು ಮಾಡೋದೇ ಇಲ್ಲ. ಆಮೇಲೆ ಏನಾರು ನಮ್ಮ ಕಾಲೋನಿಯಲ್ಲಿ ಫುಡ್ ಸ್ಕೇಸಿಟಿ ಉಂಟಾದರೆ ನಮ್ಮ ವರ್ಕರ್ಗಳು ಗಂಡುಳನ್ನು ಸಾಯಿಸ್ಬಿಡುತ್ತೆ. ಯಾಕೆ ಅಂದರೆ ಆ ಒಂದು ಗಂಡುಳ 3 ವರ್ಕರಿಂದ ಏನು ಕೆಲಸ ಮಾಡುತ್ತಲ್ಲ, ಮೂರು ವರ್ಕರು, ಆ ವರ್ಕರಿಂದ ಊಟ ಎಲ್ಲ ತಿನ್ಕೊಬಿಡುತ್ತೆ ಅದು ಗಂಡುಳ. ಅದಕ್ಕೋಸ್ಕರ ಅದಕ್ಕೆ ಫುಡ್ ಸ್ಕೇಸಿಟಿನ ಉಂಟಾದರೆ ಗಂಡುಳನಕ್ಕೆ ಸಾಯಿಸ್ಬಿಡುತ್ತೆ ವರ್ಕರ್. ಆಮೇಲೆ ವರ್ಕರ್ಗಳು ನಾವು ಎಲ್ಲವೂ ಗಂಡುಳುಗಳಾಗಿರ್ತವೆ. ಅದು ಆಲ್ಮೋಸ್ಟ್ 20-40,000 ವರ್ಕರ್ಗಳು ಇರ್ತವೆ ಒಂದು ಕಾಲೋನಿಯಲ್ಲಿ. ಅದ್ರದ್ದು ಏನು ಕೆಲಸ ಅಂದರೆ ಅದ್ರ ಲೈಫ್ ಸ್ಪ್ಯಾನ್ ಎಷ್ಟು ಅಂದರೆ 46 ದಿವಸ.
ಅಡಲ್ಟ್ ಲೈಫ್ ಅಂದ್ರೆ 46 ದಿವಸ. ಆ 46 ದಿವಸದಲ್ಲಿ ಎರಡು ಡ್ಯೂಟಿಯಾಗಿ ಡಿವೈಡ್ ಮಾಡ್ಕೊಂಡಿರುತ್ತೆ, ಒಂದು ಇಂಡೋರ್ ಡ್ಯೂಟಿ ಅಂತೇಳಿ, ಇನ್ನೊಂದು ಔಟ್ಡೋರ್ ಡ್ಯೂಟಿ ಅಂತೇಳಿ. ಇಂಡೋರ್ ಡ್ಯೂಟಿ ಅಂದರೆ ಒಂದು ಮೊದಲನೇದು ಒಳಗಿಂದು ಟೆಂಪರೇಚರ್ ಎಲ್ಲ ಮೇಂಟೈನ್ ಮಾಡೋದು, ಕಾಲೋನಿನ ಕ್ಲೀನ್ ಮಾಡೋದು, ಎನಿಮಿಗಳಿಂದ ಪ್ರೊಟೆಕ್ಟ್ ಮಾಡೋದು ಕಾಲೋನಿನ. ಆಮೇಲೆ ಒಳಗಿಂದು ಇದು ವ್ಯಾಕ್ಸ್ ಬಿಲ್ಡಿಂಗ್ ಇರುತ್ತೆ, ಆ ವ್ಯಾಕ್ಸ್ನ ಬಿಲ್ಡ್ ಮಾಡೋದು. ಇನ್ನೊಂದು ಯಂಗ್ ಒನ್ಸ್ ಇರ್ತವೆ, ಆ ಒಂದು ಇನ್ಸೆಕ್ಟ್ ಅಂತ ತೊಗೊಂಡ್ರೆ ನಮಗೆ 4 ಸ್ಟೇಜ್ ಬರ್ತವೆ. ಒಂದು ಎಗ್ ಲಾರ್ವಾ ಪ್ಯೂಪಾ ಅಡಲ್ಟ್ ಅಂತೇಳಿ, ಲಾರ್ವಾಗಳಿಗೆ ಉಣ ಬಿಡಿಸ್ಬೇಕು. ಎರಡು ಪ್ರತಿ 2 ನಿಮಿಷಕ್ಕೆ ಅದು ಹೊರಗಿನ ತಂದಿರ್ತಕ್ಕಂಥ ಜೇನು ಅದು ತೊಗೊಂಡು ಅದು ಉಣ ಬಿಡಿಸ್ಬೇಕು ಲಾರ್ವಾಗಳಿಗೆ. ಅದು ಕೆಲಸ ಇಂಡೋರ್ ಡ್ಯೂಟಿ ಕೆಲಸ ಮಾಡುತ್ತೆ. ಔಟ್ಡೋರ್ ಡ್ಯೂಟಿ ಅಂದರೆ ಹೊರಗಡೆ ಹೋಗಿ ಮಕರಂದ ಮತ್ತು ಪೋಲನ್ನು ಕಲೆಕ್ಟ್ ಮಾಡ್ಕೋಬರೋದು ಕೆಲಸ ಮಾಡುತ್ತೆ. ನೀವು ನೋಡೋಣ ಇವಾಗ. ಇದೇನು ನೋಡ್ತಿದ್ರಲ್ಲ, ಇದು ಸೂಪರ್ ಚೇಂಬರ್ ಅಂತೇಳಿ, ಹನಿ ಚೇಂಬರ್ ಅಂತೇಳಿ. ಇದರಲ್ಲಿ ನಮಗೆ ಹನಿ ಬಂದು ಕಲೆಕ್ಟ್ ಆಗುತ್ತೆ, ಇದರಿಂದ ನಾವು ಹನಿನ ಕಲೆಕ್ಟ್ ಮಾಡ್ಕೊತೀವಿ. ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಇಲ್ಲಿ ದಪ್ಪ ಹುಳ ಕಾಣ್ತಿರ್ಬೋದು, ಇದು ಗಂಡು ಹುಳ. ಇದು ಇದೇನಿದೆಯಲ್ಲ, ಇಲ್ಲ ವರ್ಕರ್ಗಳು, ಇದೇನು ಮೇಣ ಪ್ರೊಡ್ಯೂಸ್ ಮಾಡಿದೆಯಲ್ಲ, ಇವೆಲ್ಲ ಇದು ಇಂಡೋರ್ ಡ್ಯೂಟಿ ಕೆಲಸ. ಇವೆಲ್ಲ ಎಲ್ಲ ಬಿಲ್ಡ್ ಮಾಡೋದು ಇಂಡೋರ್ ಡ್ಯೂಟಿ ಕೆಲಸ. ಎಲ್ಲ ಉಳ್ಕೊಳ್ಳೋದು ಕೆಳಗಡೆ, ಇಲ್ಲಿ ಮೇಲ್ಗಡೆ ಬಾಕ್ಸ್ ಇದೆಯಲ್ಲ, ಇದರಲ್ಲೇ ತುಪ್ಪ ಸ್ಟೋರ್ ಆಗೋದು. ಇಲ್ಲ ಕಡಿಮೆ ಇವಾಗ ಪ್ಲಾಂಟ್ ವಿಸಿಟ್. ಪ್ಲಾಂಟ್ ಅಂದ್ರೆ ಹಾಲು ಕರೆದು ತಗೊಂಡ್ ಬಂದು ಇಲ್ಲಿ ಪ್ಯಾಸ್ಚರೈಸ್ ಮಾಡಿ ನಮಗೆಲ್ಲ ಸಪ್ಲೈ ಮಾಡ್ತಾರಲ್ಲ, ಅದು ಹೇಗಿರುತ್ತೆ ಪ್ರೋಸೆಸ್ ಅಂತ ತೋರಿಸ್ತಾರೆ. ಒಳಗಡೆ ವಿಡಿಯೋ ಅಲೋ ಇಲ್ಲ, ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು, ಎಲ್ಲಿ ಪರ್ಮಿಷನ್ ಇರುತ್ತೆ ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಒಳಗಡೆ ಯಾರು ವಿಸಿಟರ್ಸ್ಗೆ ಎಂಟ್ರಿ ಇಲ್ಲ, ನಾವು ವ್ಲಾಗ್ ಮಾಡ್ತಾ ಇರೋದ್ರಿಂದ ನಮಗೆ ಪ್ಲಾಂಟ್ ಒಳಗಡೆ ವಿಸಿಟಿಂಗ್ ಅಲೋ ಮಾಡಿದ್ದಾರೆ. ನೋಡೋದಕ್ಕೆ ಹೇಗಿರುತ್ತೆ ಏನು ಅನ್ನೋ ಪ್ರತಿಯೊಂದು ಡೀಟೇಲ್ಡಾಗಿ ನಮಗೆ ತೋರಿಸ್ತಾರೆ. ನನಗೆ ಪರ್ಮಿಷನ್ ಕೊಟ್ಟರೆ ಅವರು ನಾನು ನಿಮಗೆ ಕೂಡ ಪ್ಲಾಂಟ್ ಒಳಗಡೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತೀನಿ. ಎಕ್ವಿಪ್ಮೆಂಟ್ಸ್ ಇರೋವಂಥ ಕಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆ ಎಲ್ಲೆಲ್ಲಿ ಮಾಡ್ಬೋದು ಅಲ್ಲಿ. ಪ್ಲಾಂಟ್ ಒಳಗೆ ಎಲ್ಲರಿಗೂ ಎಂಟ್ರಿ ಇರೋಲ್ಲ, ನಾವೆಲ್ಲ ಹೊರಗಡೆಯಿಂದ ಬಂದಿರ್ತೀವಲ್ಲ, ಎಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಿ, ಸೊ ಹಾಗಾಗಿ ನಾವು ಇವಾಗ ಗ್ಲೌಸು ಈ ಕವರ್ಸ್ ಎಲ್ಲ ವೇರ್ ಮಾಡಬೇಕು. ಇದೆಲ್ಲ ಹಾಲು ಸ್ಟೋರ್ ಮಾಡುವಂತ ಟ್ಯಾಂಕರ್ಸ್, ಎಷ್ಟು ಒಟ್ಟು 20,000 ಲೀಟರ್ ಟೋಟಲ್, 20,000 ಲೀಟರ್ ಸ್ಟೋರ್ ಮಾಡ್ಬೋದು ಹೊರಗಡೆ. ಪ್ಲಾಂಟ್ ಒಳಗೆ ಹೋಗಿ ಬಂದ್ವಿ, ಹಾಲು ಕರೆದು ಇಲ್ಲಿ ಪ್ಲಾಂಟಿಗೆ ಬಂದು ಏನೇನು ಪ್ರೋಸೆಸ್ ಆಗುತ್ತೆ ಅಂತ ಅವರೊಂದು ಸುಮಾರು ಒಂದು 20 ನಿಮಿಷದ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನಾನು ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಬೇಸಿಕ್ ಪ್ರೋಸೆಸ್ ಹೇಳ್ಬೋದು ಹೇಗಿರುತ್ತೆ ಅಂತ. ಹಾಲು ಫಸ್ಟು ಕರೆದು ತೊಗೊಂಡು ಬಂದಮೇಲೆ ಅವರು R&D ಅದನ್ನು ಎಲ್ಲ ಥರ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ಗಳೆಲ್ಲ ಮುಗಿದ ಮೇಲೆ ವಾಪಸ್ ಪ್ಯಾಸ್ಚರೈಸೇಷನ್ಗೆ ಅಂತ ಕಳಿಸ್ತಾರೆ. ಅಲ್ಲಿ ಕೂಡ ಒಂದು ಕೆಮಿಕಲ್ ಲ್ಯಾಬ್ ಇದೆ, ಸೊ ಅಲ್ಲಿ ಕೂಡ ಮತ್ತೆ ಎಲ್ಲ ಥರ ಕಂಡೀಷನ್ಸ್ನ ಚೆಕ್ ಮಾಡ್ತಾರೆ. ಹಾಲಲ್ಲಿ ಎಲ್ಲ ಕಂಡೀಷನ್ಸು ಮೀಟ್ ಆಗುತ್ತಾ, ಎಲ್ಲ ಕರೆಕ್ಟಾಗಿದೆಯಾ ಅನ್ನೋದನ್ನು ಆ ಹಾಲಲ್ಲಿ ಪ್ಯಾಸ್ಚರೈಸೇಷನಿಗೆ ಮುಂಚೆ ಒಂದ್ಸತಿ ಟೆಸ್ಟ್ ಮಾಡ್ತಾರೆ ಕೆಮಿಕಲ್ ಲ್ಯಾಬಲ್ಲಿ. ಅದಾದಮೇಲೆ ಪ್ಯಾಸ್ಚರೈಸೇಷನ್ ಆಗುತ್ತೆ. ಇಷ್ಟೇ ಸರ್ಟೈನ್ ಟೆಂಪ್ರೇಚರಲ್ಲಿ ಬಾಯ್ಲ್ ಮಾಡಬೇಕು, ಕ್ರೀಮ್ ಸಪ್ರೇಟ್ ಮಾಡಬೇಕು, ಫ್ಯಾಟ್ನ ರಿಮೂವ್ ಮಾಡಬೇಕು, ಯಾಕೆಂದರೆ ಅವ್ರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿಲ್ಕ್ ಇರುತ್ತೆ, ಸ್ಕಿಮ್ ಮಿಲ್ಕ್ ಇರುತ್ತೆ, ಹಾಗೆ ಮಾಮೂಲಿ ಹಾಲುಗಳು ಇರುತ್ತೆ, ಪ್ರೋಬಯೋಟಿಕ್ ಇರುತ್ತೆ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ವೇರಿಯೇಷನ್ಸ್ಗೆ ಒಂದೊಂದಕ್ಕೆ ಒಂದೊಂದು ರೀತಿಯಲ್ಲಿ
ಬಾಯ್ಲಿಂಗ್ ಮಾಡ್ತಾರೆ. ಹಾಲಿಂದಾದ್ಮೇಲೆ ಮೊಸರು, ಮೊಸರು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸಿದ್ರು. ಪನ್ನೀರು, ಬಟರು, ತುಪ್ಪ, ಈ ಪ್ರತಿಯೊಂದು ವೇರಿಯಂಟ್ಸ್ಗೂ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನಿದೆ ಎಲ್ಲ ಸೆಕ್ಷನ್ನಲ್ಲೂ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರು. ಎಷ್ಟು ಕ್ಲೀನಾಗಿ ಆ ಪ್ರೋಸೆಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಷ್ಟು ಕ್ಲೀನಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ತಾರೆ ಪ್ರತಿಯೊಂದು ಯುಟೆನ್ಸಿಲ್ಸ್ನ, ಕಂಟೈನರ್ಸ್ನ. ಅದಾದಮೇಲೆ ಮತ್ತೆ ಬಿಸಿನೀರಲ್ಲಿ ಇನ್ನೂ ಒಂದು ಸತಿ ಮತ್ತು ಆ್ಯಸಿಡ್ ವಾಶು, ಪ್ರತಿಯೊಂದೂ ಪ್ರತಿದಿನ ಕ್ಲೀನಿಂಗ್ ನಡೀತಾನೆ ಇರುತ್ತೆ. ಸೊ ಹೇಗಿರುತ್ತೆ ಪ್ರೋಸೆಸ್ ಅನ್ನೋದು ಪ್ಲಾಂಟ್ ಒಳಗಡೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಮೇ ಬಿ ನೀವು ಯಾರಾದರೂ ಸ್ಕೂಲಲ್ಲಿದ್ದಾಗ ಈ ಥರ ಡೈರಿ ಪ್ಲ್ಯಾಂಟ್ಸಿಗೆ ಕರ್ಕೊಂಡು ಹೋಗಿದ್ರೆ ನೋಡಿರ್ತೀರ ಅನಿಸುತ್ತೆ ಹೇಗಿರುತ್ತೆ ಡೈರಿ ಒಳಗಡೆ ಪ್ಲ್ಯಾಂಟ್ ಒಳಗಡೆ ಹೇಗೆ ಹಾಲು ನಮಗೆ ಪ್ಯಾಕ್ ಆಗಿ ಬರುತ್ತೆ ಅನ್ನೋದು ಪ್ರತಿಯೊಂದು ಪ್ರೋಸೆಸ್ನ ತೋರಿಸಿರ್ತಾರೆ. ಪ್ಲಾಂಟ್ ಒಳಗಡೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮಿಲ್ಕ್ ಪ್ಲಾಂಟ್ ಒಳಗಡೆ? ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ್ರೆ ಯಾವಾಗಲೂ ಬರೀ ಹೇರ್ ಸೆಟ್ ಮಾಡ್ಕೊಳ್ಳೋದೇ ಆಯಿತು. ಇನ್ನೊಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಬೇಕಿತ್ತು ಪ್ಲಾಂಟ್ ಒಳಗಡೆ ಅವರು ಹೇಳಿದ್ದು ಏನಂತ ಅಂದರೆ, ಅವರ ಡೇಟ್ ಆಫ್ ಪ್ಯಾಕಿಂಗ್ ಮತ್ತು ಎಕ್ಸ್ಪೈರಿ ಹಾಕಿರ್ತಾರಲ್ಲ, ಪರ್ಟಿಕ್ಯುಲರ್ ಕಂಡೀಷನ್ಸಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಮಾತ್ರ ಅಷ್ಟು ದಿನ ಅವ್ರು ಏನು ಮೆನ್ಷನ್ ಮಾಡಿರ್ತಾರೆ ಅಷ್ಟು ದಿನ ನೀವು ಆ್ಯಕ್ಚುಲಿ ಸ್ಟೋರ್ ಮಾಡ್ಬೋದು. ಅವ್ರು ಕೂಡ ನಿಮಗೆ ತಲುಪ್ಸೋವರೆಗೂ ಅದೇ ಕಂಡೀಷನ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇವಾಗ ಮೈನಸಲ್ಲಿ ಸ್ಟೋರ್ ಮಾಡಬೇಕು ಅಂದರೆ ಈ ಮೊಸರು, ಮೊಸರಲ್ವಾ ಅವ್ರು ಹೇಳಿದ್ದು, ಹಾಲು ಮೊಸರು ಎರಡೂ ಅಷ್ಟೇ, ಇಷ್ಟು ಡಿಗ್ರಿ ಅಂತ ಟೆಂಪ್ರೇಚರ್ಸ್ ಇರುತ್ತೆ ಅಷ್ಟರಲ್ಲೇ ಸ್ಟೋರ್ ಮಾಡಬೇಕು. ನಿಮಗೆ ನೀವು ತೊಗೊಂಡಾಗಲೂ ಪರ್ಚೇಸ್ ಮಾಡಿದಾಗಲೂ ಅಷ್ಟೇ ನೀವು ಕೂಡ ಅದೇ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡಿದ್ರೆ ಅಷ್ಟು ದಿನ ನಿಮಗೆ ಬಾಳಿಕೆ ಬರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಹೇಳಬೇಕು, ಇವರ ಪನ್ನೀರ್ ಬಾಳಿಕೆ ಅಂದರೆ ಅಷ್ಟು ದಿನ ಇರುತ್ತೆ ಅಂತ, ವ್ಯಾಲಿಡಿಟಿ ಎಕ್ಸ್ಪೈರಿ ಆಗದೆ ಇರೋ ಥರ ನೀಟಾಗಿ ಇರುತ್ತೆ. ಇಲ್ಲಾಂದರೆ ಅವ್ರು ಹೇಳಿದ್ರಲ್ಲ, ಅದನ್ನು ಹೊರಗಡೆ ತೆಗೆದಿಟ್ಬಿಟ್ರೆ ಮೈಕ್ರೋ ಆರ್ಗನಿಸಮ್ಸ್ ಗ್ರೋ ಆಗ್ತಾ ಇರುತ್ತೆ, ಸೊ ಅದು ಪ್ರಾಡಕ್ಟು ಬೇಗ ಹಾಳಾಗಿಬಿಡುತ್ತೆ ಅಂತ ಹೇಳಿದ್ರು. ಇನ್ನೊಂದೇನೆಂದರೆ ಇವರ ಪನ್ನೀರು ಸಖತ್ತಾಗಿರುತ್ತೆ. ನಾನು ರೀಸೆಂಟ್ ಟೈಮ್ಸಲ್ಲೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಇದಕ್ಕೆ ಮುಂಚೆ ಬೇರೆ ಕಂಪ್ನಿಗಳ್ದ ಪನ್ನೀರ್ಗಳನ್ನ ಯೂಸ್ ಮಾಡ್ತಿದ್ವಿ, ಬಟ್ ಸ್ವಲ್ಪ ಬೇಗ ಹಾರ್ಡ್ ಆಗಿಬಿಡ್ತಿತ್ತು ಅಂತ ಅನ್ನಿಸ್ತು. ಇವಾಗ ನೀವೇನಾದ್ರು ಬೆಳಗ್ಗೆ ಪ್ರಿಪೇರ್ ಮಾಡಿ ರಾತ್ರಿ ತಿಂತೀರಂದರೆ ಆಲ್ರೆಡಿ ಹಾರ್ಡಾಗಿ ಹೋಗ್ಬಿಟ್ಟಿರ್ತಿತ್ತು. ಬಟ್ ಅಕ್ಷಯಕಲ್ಪ ಪನ್ನೀರ್ನ ನಾನು ಒಂದು 2-3 ಸತಿ ಯೂಸ್ ಮಾಡಿದ್ದೀವಲ್ವ ಆಲ್ರೆಡಿ, 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ನೀವು ಏನು ಮಾಡಿರ್ತೀರ ಅವಾಗಿಂದ 12 ಅವರ್ಸ್ ಬಿಟ್ಟರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಬಿಕಾಸ್ ಅವರು ಯೂಸ್ ಮಾಡೋ ಅಂಥ ಸಿಟ್ರಿಕ್ ಅದು ಮೊಸರಲ್ಲಿ ಇರುತ್ತಂತೆ. ಮೊಸರು ಕರ್ಡಲ್ಲಿ 1.8% ಸಿಟ್ರಿಕ್ ಇರುತ್ತೆ. ಕರ್ಡ್ ಯೂಸ್ ಮಾಡ್ತೀವಿ, ಸಿಟ್ರಿಕ್ ಯೂಸ್ ಮಾಡಲ್ಲ ಅಂತ ಹೇಳಿದ್ದು ಕೆಮಿಕಲ್. ಕರ್ಡಲ್ಲಿ ಇರೋಂಥ ಸಿಟ್ರಿಕ್ ಸೋರ್ನೆಸ್ ಏನಿರುತ್ತೆ ಅದು ಸಿಟ್ರಿಕ್ ಸಿಟ್ರಿಕ್ ಸಪರೇಟ್ ಸಿಟ್ರಿಕ್ ಅಂದ್ರೆ ಮೊಸರಲ್ಲಿ ಇರೋಂಥ ಸಿಟ್ರಿಕ್ ಅಂದಿದ್ದವರು. ಏನೋ ಮೊಸರಲ್ಲಿರೋವಂಥ ಸೋರ್ನೆಸ್ನ ಅವರು ಯೂಸ್ ಮಾಡಿ ಪನ್ನೀರ್ನ ಪ್ರಿಪೇರ್ ಮಾಡೋದು. ಬಟ್ ಬೇರೆ ಯೂಶ್ವಲಿ ಡೈರಿ ಪ್ರಾಡಕ್ಟ್ಸ್ ಅವರು ಏನು ಪನ್ನೀರ್ ಮಾಡ್ತಾರೆ ಅವರೆಲ್ಲ ಕೆಮಿಕಲ್ಲಿ ಸಿಟ್ರಿಕ್ ಬರುತ್ತಲ್ಲ, ಸಿಟ್ರಿಕ್ ಅದೇ ಬೇರೆ ಥರ ಸಿಟ್ರಿಕ್ ಸ್ವಲ್ಪ ಪರ್ಸೆಂಟೇಜ್ ವೈಸ್ ಜಾಸ್ತಿ ಇದ್ದರೆ ಅಂಥ ಸಿಟ್ರಿಕ್ನ ನೀವು ಯೂಸ್ ಮಾಡಿದ್ರೆ ಪನ್ನೀರ್ ಬೇಗ ಹಾರ್ಡ್ ಆಗಿಬಿಡುತ್ತಂತೆ. ಬಟ್ ಅಕ್ಷಯಕಲ್ಪ ಪನ್ನೀರ್ನ ಆ್ಯಕ್ಚುಲಾಗಿ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪ್ಲ್ಯಾಂಟ್ ವಿಸಿಟ್ ಆದಮೇಲೆ ಒಂದು ಸಣ್ಣ ಸೆಷನ್ ಇಟ್ಟಿದ್ದರು, ಈ ಫಾರ್ಮರ್ಸು ಹೇಗೆ ಪ್ರೋಟೋಕಾಲ್ಸ್ನ ಮೇಂಟೈನ್ ಮಾಡಿ ಹಸುಗಳನ್ನ ಸಾಕಬೇಕು ಹಾಗೆ ಹಾಲುಗಳನ್ನ ಕರಿಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಡಾಗಿ ಸೆಷನ್ ಇಟ್ಟು ನಮಗೆಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟರು. ನಮಗೇನಾದರೂ ಕ್ವೆಶ್ಚನ್ಸ್ ಇರುತ್ತೆ ಅಂದರೆ ಕ್ವೆಶ್ಚನ್ಸ್ ಕೂಡ ಅವ್ರನ್ನ ಕೇಳಬಹುದು, ಆ ಥರದ ಒಂದು ಸೆಷನ್ಸ್ನ ಇಟ್ಟಿದ್ದರು. ಸೊ ಆ ಪ್ರೆಸೆಂಟೇಷನ್ ಸೆಷನ್ ಆದಮೇಲೆ ಊಟ ಇತ್ತು, ಫುಲ್ ಎಲ್ಲ ಆರ್ಗ್ಯಾನಿಕ್ ಊಟ. ನಿಮಗೆ ತೋರಿಸಿದ್ದೀನಿ ಹೇಗಿತ್ತು ಊಟ ಅನ್ನೋದು, ತುಂಬ ಟೇಸ್ಟಿಯಾಗಿತ್ತು. ನೀವೇ ಪ್ಲೇಟ್ಸ್ನ ತೊಳಿಬೇಕು, ಊಟ ಮಾಡಬೇಕು, ಮತ್ತು ವಾಶ್ ಮಾಡಿ ವಾಪಸ್ ಅಲ್ಲೇ ಇಡಬೇಕು. ಇದೆಲ್ಲ ಒಂಥರ ಕಲ್ಚರ್ ಚೆನ್ನಾಗಿದೆ. ಈ ಮಕ್ಕಳನ್ನ ನೀವೇನಾದರೂ ಕರ್ಕೊಂಡು ಬಂದರೆ
ಇಂಥ ಕಡೆಗೆ, ಸೊ ದಟ್ ಅವ್ರಿಗೆ ಐಡಿಯಾ ಬರುತ್ತೆ ಹೇಗೆ ಮನೆಯಲ್ಲಿ ಇರಬೇಕು, ನಾವು ನಮ್ಮ ನಾವು ತಿಂದಿದ್ದ ಪ್ಲೇಟ್ಸನ್ನು ನಾವು ವಾಶ್ ಮಾಡಬೇಕು. ಇವಾಗಿನ ಜನ್ರೇಷನ್ಸ್ ಎಲ್ಲ ಅಷ್ಟೊಂದು ಇದನ್ನೆಲ್ಲ ಕಲಿಸಿರೋದಿಲ್ಲ, ಬಟ್ ಈ ಥರದ್ದೆಲ್ಲ ಚಿಕ್ಕ ಮಕ್ಕಳು ಆ್ಯಕ್ಚುಲಿ ಬಂದು ನೋಡಿ ತಿಳ್ಕೊಳ್ಬೇಕು. ಈ ಏಜಿಂದನೇ ಅವ್ರಿಗೆ ಐಡಿಯಾ ಬರುತ್ತೆ ಫಾರ್ಮಿಂಗ್ ಅಂದರೆ ಏನು, ಹೇಗಿರುತ್ತೆ, ಹಾಲು ಹೇಗೆ ಸಿಗುತ್ತೆ, ನಮಗೆ ಡೆಲಿವರಿ ಆಗುತ್ತೆ, ಈ ಥರ ಪ್ರತಿಯೊಂದು ಡೀಟೇಲ್ಸ್ನ ಅವರು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಒಂದೊಂದು ಸೆಷನ್ಸಲ್ಲೂ ಒಂದೊಂದು ರೀತಿ ಇನ್ಫಾರ್ಮೇಷನ್ಸ್ನ ತಿಳಿಸ್ತಾ ಹೋಗ್ತಾರೆ. ಸೊ ಇವಾಗ ಊಟ ಆಯಿತು, ಊಟ ಆದಮೇಲೆ ನೆಕ್ಸ್ಟ್ ಸೆಷನ್ ಏನು ಅಂತ ಗೊತ್ತಿಲ್ಲ. ವೀಡಿಯೋಲಿಂತ ಜಾಸ್ತಿ ಆದರೆ ಕಟ್ ಮಾಡಿ ಇನ್ನೊಂದು ಎಪಿಸೋಡಲ್ಲಿ ಹಾಕ್ತೀನಿ. ಇವತ್ತು ಬೆಳಗ್ಗೆ ನಾವು 11:00 ಬಂದಿದ್ದು, 11 to 5 ಒಂದಾದಮೇಲೆ ಒಂದು ಸೆಷನ್ಸ್ ಇದ್ದೇ ಇದೆ. ಸೊ ನೋಡೋಣ ನೆಕ್ಸ್ಟ್ ಸೆಷನ್ ಏನು ಅಂತ ವೇಟ್ ಮಾಡ್ತಾ ಇದ್ದೀನಿ.